नमस्कार स्नेहितरे, स्वागत चानल गे। इवत्तिन रेसिपी गोधी हिट्टिन लाडु। बन्नी इवागा ई गोधी हिट्टिन लाडन्न हेगे माडोदु अंत नोडोण। तुंबा हेल्दी रेसिपी, तुंबा ईजी कूड हौदु। गोधी हिट्टिन लाडु माडोदक्के नानु इल्ली मोदलिगे ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೆಗೆದುಕೊಂಡಿದ್ದೀನಿ। ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನ ತೆಗೆದುಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಸಕ್ಕರೆ ಪೌಡರ್ ಅನ್ನು ಮಾಡಿ ಇಟ್ಕೊಂಡಿದ್ದೀನಿ। ಎರಡು ಕೂಡ ಸೇಮ್ ಕ್ವಾಂಟಿಟಿ ಅಲ್ಲಿ ಇರಬೇಕಾಗುತ್ತೆ। ಹಾಗೇನೇ ಒಂದು ಕಾಲ್ ಕಪ್ಪಷ್ಟು ತುಪ್ಪನ್ನ ತೆಗೆದುಕೊಂಡಿದ್ದೀನಿ। ಈ ಕಡೆ ನಾನು ಗೋಡಂಬಿನ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಗೇನೇ ಬಾದಾಮ್ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ, ಏಲಕ್ಕಿ ಪೌಡರ್। ಇನ್ನೇನು ಕೂಡ ಬೇಡ, ಇಷ್ಟೇ ಸಾಮಗ್ರಿ ಸಾಕಾಗುತ್ತೆ ಗೋಧಿ ಹಿಟ್ಟಿನ ಲಾಡ್ ಮಾಡೋದಕ್ಕೆ। ನೀವು ತುಂಬಾ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂತಂದ್ರೆ ಜಾಸ್ತಿ ತುಪ್ಪ ಬೇಕಾಗುತ್ತೆ, ನೆನಪಲ್ಲಿರಲಿ। ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದು ಒಂದು 8 ರಿಂದ 10 ಲಾಡ್ ಆಗುವಷ್ಟು ಮಾಡ್ತಾ ಇದೀನಿ ನಾನು। ಬನ್ನಿ ಇವಾಗ ಗೋಧಿ ಹಿಟ್ಟಿನ ಲಾಡನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ। ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ। ಇವಾಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದೀನಿ, ಬಾದಾಮ್ ಅನ್ನು ಫ್ರೈ ಮಾಡ್ಕೊಳ್ತಾ ಇಲ್ಲ। ದ್ರಾಕ್ಷಿ ಕೂಡ ಸೇರಿಸ್ಕೊಳ್ಳಬಹುದು, ತುಂಬಾ ಚೆನ್ನಾಗಿ ಆಗುತ್ತೆ। ಡ್ರೈ ಫ್ರೂಟ್ಸ್ ಬೇಕೇ ಬೇಕಂತ ಏನು ಕೂಡ ಇಲ್ಲ, ಹಾಗೇನು ಕೂಡ ಮಾಡ್ಕೊಳ್ಳಬಹುದು। ಏಲಕ್ಕಿ ಪೌಡರ್ ಹಾಕಿದ್ರೆ ಸಾಕಾಗುತ್ತೆ, ಇನ್ನೇನು ಕೂಡ ಬೇಕು ಅಂತ ಇಲ್ಲ। ಈ ರೀತಿ ಗೋಡಂಬಿ ಬಾದಾಮ್ ಹಾಕಿರೋ ಹದ್ರಿಂದ ಮಧ್ಯ ಮಧ್ಯದಲ್ಲಿ ತಿನ್ನುವಾಗ ಸಿಗುತ್ತೆ, ಇನ್ನ ಕೂಡ ರುಚಿ ಅಂತ ಅನ್ಸುತ್ತೆ ಅಷ್ಟೇನೆ। ಗೋಡಂಬಿ ಫ್ರೈ ಆಗಿದೆ, ಎತ್ತಿಟ್ಕೊಳ್ತಾ ಇದೀನಿ। ಇವಾಗ ನಾನು ಇದಕ್ಕೇನೆ ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ। ಗೋಧಿ ಹಿಟ್ಟನ್ನ ಹಾಕಿ ಹಾಗೇನೇ ಬಿಡಬಾರದು, ಸೀದೋಗುತ್ತೆ। ಚೆನ್ನಾಗಿ ಇದನ್ನ ಹುರ್ಕೊಳ್ಳಬೇಕಾಗುತ್ತೆ। 8 ರಿಂದ 10 ನಿಮಿಷಗಳ ಕಾಲ ಈ ಗೋಧಿ ಹಿಟ್ಟನ್ನ ಹುರ್ಕೊಳ್ಳಬೇಕಾಗುತ್ತೆ, ಇಲ್ಲ ಅಂತಂದಲ್ಲಿ ಲಾಡು ಚೆನ್ನಾಗಿ ಬರೋದಿಲ್ಲ, ಹಸಿ ಸ್ಮೆಲ್ ಬರುತ್ತೆ, ನೆನಪಲ್ಲಿರಲಿ। ಗೋಧಿ ಹಿಟ್ಟನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಬೇಕು, ಹಾಗೇನೇ ಉಹುರಿ ಸಣ್ಣದಾಗಿರಬೇಕು। ನೀವು ಉಹುರಿನ ಜಾಸ್ತಿ ಇಟ್ಟಿದ್ರಿ ಅಂತಂದಲ್ಲಿ ಸೀದೋಗ್ಬಿಡತ್ತೆ, ಲಾಡು ಚೆನ್ನಾಗಿ ಆಗೋದಿಲ್ಲ। ತೀರ ಸಣ್ಣ ಉಹುರಿನಲ್ಲೇ ಈ ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ। 8 ರಿಂದ 10 ನಿಮಿಷಗಳ ಕಾಲ ನಾನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ, ಅದರ ಘಮ ಬರುತ್ತೆ ನಿಮಗೆ ಗೊತ್ತಾಗುತ್ತೆ ಇದು ಹುರಿದಿದೆಯೋ ಇಲ್ವೋ ಅಂತ। ಗೋಧಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಲಾಡು। ಇಲ್ಲಿ ಮೇನ್ ಆಗಿ ಹುರ್ಕೊಳ್ಳೋದು ಗೋಧಿ ಹಿಟ್ಟೇನೆ, ಇನ್ನೇನು ಕೂಡ ಜಾಸ್ತಿ ಕೆಲಸ ಇಲ್ಲ। ಒಮ್ಮೆ ನೀನೆ ತುಪ್ಪ ಸೇರಿಸೋದಕ್ಕೆ ಹೋಗಬೇಡಿ, ಗಂಟು ಗಂಟು ಆಗ್ಬಿಟ್ರೆ ಕಷ್ಟ। ಹಾಗಾಗಿ ಚೆನ್ನಾಗಿ ಇದು ಫ್ರೈ ಆಗಲಿ, ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದ್ದಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಸೇರಿಸ್ಕೊಳ್ತೀನಿ। ತುಪ್ಪ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸೇರಿಸ್ಕೊಳ್ತಾ ಹೋಗೋದಕ್ಕಾಗತ್ತೆ। ಇವಾಗ ರೆಡಿ ಆಗಿದೆ ಗೋಧಿ ಹಿಟ್ಟು, ಹುರಿದಿದ್ದಾಗಿದೆ। ಈ ಟೈಮ್ನಲ್ಲಿ ನಾನು ಸ್ವಲ್ಪನೇ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಇನ್ನೊಮ್ಮೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಒಮ್ಮೆಲೇ ಅಷ್ಟು ತುಪ್ಪ ಹಾಕೋದಕ್ಕೆ ಹೋಗಬೇಡಿ, ಅವಶ್ಯಕತೆ ಇರೋದಿಲ್ಲ, ಅಂದರೆ ಕಾಲು ಕಪ್ಪು ಬೇಕು ಅಂತೇನಿಲ್ಲ, ಇನ್ನು ಸ್ವಲ್ಪ ಅದರಲ್ಲಿ ಉಳ್ಕೊಂಡಿದೆ। ತುಪ್ಪ ಹಾಕಿಬಿಟ್ಟು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ। ಈ ಟೈಮ್ನಲ್ಲಿ ನಾನು ಗ್ಯಾಸ್ ಸ್ಟೋವನ್ನು ಕೂಡ ಆಫ್ ಮಾಡ್ತೀನಿ। ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿದ್ದೀನಿ, ಆದ್ರೂ ಕೂಡ ತಿರುಗುತ್ತಾ ಇದ್ದೀನಿ, ಸೀದೋಗುತ್ತೆ, ಬಾಂಡ್ಲೆ ಬಿಸಿ ಇರುತ್ತೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು। ಇದು ಕೂಲ್ ಆಗಬೇಕು, ಅದಾದ ನಂತರ ಇದಕ್ಕೆ ಸಕ್ಕರೆ ಪುಡಿ ಸೇರಿಸೋದು, ಇವಾಗಲೇ ಸೇರಿಸಬಾರ್ದು। ಇನ್ನ ಸ್ವಲ್ಪ ತುಪ್ಪ ಬೇಕು ಅಂತ ಅನಿಸ್ತು ನನಗೆ, ಹಾಗಾಗಿ ಇನ್ನ ಸ್ವಲ್ಪ ತುಪ್ಪನ ನಾನಿಲ್ಲಿ ಆ್ಯಡ್ ಮಾಡಿ ಇನ್ನೊಮ್ಮೆ ತಿರುಗಿಕೊಳ್ತಾ ಇದ್ದೀನಿ। ಒಲೆ ಮೇಲೇ ತುಪ್ಪ ಹಾಕ್ಕೊಳ್ಬೇಕಂತ ಏನೂ ಕೂಡ ಇಲ್ಲ, ಇದು ಹುರಿದಿದ್ದಾಗಿದ್ಮೇಲೆ ಗೋಧಿ ಹಿಟ್ಟು ಹುರಿದಿದ್ದಾಗಿದ್ಮೇಲೆ ಕೆಳಗಡೆ ಇಟ್ಕೊಂಡು ತುಪ್ಪನ ಸೇರಿಸ್ಬೋದು। ತುಪ್ಪನ ಸೇರಿಸಿ ಮತ್ತೆ ಬಿಸಿ ಮಾಡಬೇಕು ಅಂತ ಏನು ಕೂಡ ಇಲ್ಲ। ಇವಾಗ ನಾನು ಇದನ್ನ ಹಾಗೇನೆ ಕೂಲ್ ಆಗೋದಕ್ಕೆ ಬಿಡ್ತೀನಿ, ನೆನಪಲ್ಲಿರಲಿ, ಗಂಟಾಗಬಾರ್ದು। ತುಂಬಾ ಚೆನ್ನಾಗಾಗತ್ತೆ, ನೀವು ಜಾಸ್ತಿ ಕ್ವಾಂಟಿಟಿ ಕೂಡ ಮಾಡಿಟ್ಕೊಳ್ಬಹುದು, ಸ್ಟೋರ್ ಮಾಡಿಡ್ಬಹುದು।
ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಿ ಅಂತಂದಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ಇವಾಗ ನಾನು ಏಲಕ್ಕಿ ಪೌಡರ್ ಅನ್ನು ಕೂಡ ಸೇರಿಸಿದ್ದೀನಿ. ಏಲಕ್ಕಿ ಪೌಡರ್ ಅನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದೀಗ ಕೂಲ್ ಆಗಬೇಕು, ಹೀಗೆ ಬಿಡೋಣ ಇದನ್ನ ಕೂಲ್ ಆಗೋದಕ್ಕೆ. ತೀರ ತಣ್ಣಗೂ ಕೂಡ ಆಗಬಾರದು, ಕೈಯಲ್ಲಿ ಮುಟ್ಟುವಷ್ಟು ಬಿಸಿ ಇದ್ರೆ ಸಾಕಾಗುತ್ತೆ. ಈ ಟೈಮ್ ನಲ್ಲಿ ನಾನು ಪೌಡರ್ ಮಾಡಿದ್ದೆ ಅಲ್ವಾ ಸಕ್ಕರೆನ, ಅದನ್ನ ಆಡ್ ಮಾಡ್ತಾ ಇದೀನಿ. ಸ್ವಲ್ಪ ಬಿಸಿ ಇರಬೇಕು ಗೋಧಿ ಹಿಟ್ಟು, ಆವಾಗ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಳಬಹುದು. ತೀರ ಬಿಸಿ ಇರಬಾರದು ನೆನಪಲ್ಲಿರಲಿ. ಇವಾಗ ಇದಕ್ಕೆ ಒಂದಕ್ಕೊಂದು ಬೆರಿಬೇಕು, ಗೋಧಿ ಹಿಟ್ಟು ಹಾಗೂ ಸಕ್ಕರೆ ಎರಡು ಕೂಡ ಹೊಂದ್ಕೊಳ್ಳಬೇಕು. ಅಷ್ಟು ಚೆನ್ನಾಗಿ ನೀವು ಇಲ್ಲಿ ತಿರುವಿಕೊಳ್ಳಬೇಕಾಗುತ್ತೆ. ಕೈನಲ್ಲೇ ಮಿಕ್ಸ್ ಮಾಡಿ, ಹುಟ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಇವಾಗ ನಾನು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ, ನೋಡ್ತಾ ಇರಬಹುದು. ಈ ಟೈಮ್ ನಲ್ಲಿ ಕಟ್ ಮಾಡಿದಂತ ಬಾದಾಮಿ ಹಾಗೇನೆ ಗೋಡಂಬಿನ ಹಾಕೊಳ್ಳಬಹುದು, ನೋಡ್ತಾ ಇರಬಹುದು. ಉಂಡೆ ಕಟ್ಟೋದಕ್ಕೆ ಬರುತ್ತೆ, ಇದು ಸರಿಯಾದ ಹದಕ್ಕೆ ಬಂದಿದೆ. ಉಂಡೆ ಕಟ್ಟೋದಕ್ಕೆ ಬರುತ್ತೆ, ನಿಮಗೆ ಕೈಯಲ್ಲಿ ಮುಟ್ರೆ ಗೊತ್ತಾಗುತ್ತೆ ಇದು ಉಂಡೆ ಕಟ್ಟೋದಕ್ಕೆ ಬರುತ್ತೋ ಇಲ್ವೋ ಅಂತ. ಬರಲ್ಲ ಅಂತ ಪಕ್ಷದಲ್ಲಿ ನೀವು ಇನ್ನ ಸ್ವಲ್ಪ ತುಪ್ಪನ ಆಡ್ ಮಾಡಬಹುದು. ಬರ್ತಾ ಇತ್ತು ನಮ್ಮನೆಯಲ್ಲಿ ಗೋಧಿ ಹಿಟ್ಟಿನ ಲಾಡುಗೆ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ರೆ ಇಷ್ಟಪಡ್ತೀವಿ, ಹಾಗಾಗಿ ಇನ್ನ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕೊಂಡಿದ್ದೀನಿ. ನಾನು ಆವಾಗಲೇ ತೋರಿಸಿದ್ದೆ ನಿಮಗೆ ಉಂಡೆ ಕಟ್ಟಿ, ಅಷ್ಟು ಹದಕ್ಕೆ ಬಂದರೆ ಸಾಕಾಗತ್ತೆ, ಇಷ್ಟೊಂದು ತುಪ್ಪ ಬೇಕಂತೇನು ಕೂಡ ಇಲ್ಲ. ನಾನು ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿದ್ದೀನಿ ಅಷ್ಟೇ. ನಿಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಅಂತಂದರೆ ಸ್ವಲ್ಪ ತುಪ್ಪ ಕಡಿಮೆ ಇದೆ ಅಂತ ಅರ್ಥ, ಇದು ಹಾಳಾಗೋದಿಲ್ಲ ಗೋಧಿ ಹಿಟ್ಟಿನ ಲಾಡು. ನಿಮಗೆ ನಾನು ಮಾಡಿದ್ದು ಸರಿಯಾಗಿದೆಯೋ ಇಲ್ವೋ ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಹಾಗಾಗಿ ಹೇಳ್ತಾ ಇರೋದು. ಇವಾಗ ನಾನು ನೀಟಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ, ಹಾಗೆಯೇ ಈ ಗೋಧಿ ಹಿಟ್ಟಿನ ಲಾಡನ್ನು ಮಾಡಿದ ತಕ್ಷಣ ತಿನ್ನಬಾರ್ದು, ಒಂದಿನ ಬಿಟ್ಟು ತಿನ್ನಬೇಕು. ತುಪ್ಪ ಎಲ್ಲನೂ ಕೂಡ ಅದಕ್ಕೆ ಹೀರ್ಕೊಳ್ಬೇಕು, ತುಂಬ ಚೆನ್ನಾಗಾಗತ್ತೆ. ಇವಾಗಲೇ ತಿಂದರೆ ಅದ್ರ ಟೇಸ್ಟ್ ನಿಮಗೆ ಗೊತ್ತಾಗೋದಿಲ್ಲ, ನಾಳೆ ತಿನ್ನಿ. ಇವತ್ತಿನ ದಿನ ಮಾಡಿಬಿಟ್ಟು ನಾಳೆ ತಿನ್ನಬೇಕು ಈ ಗೋಧಿ ಹಿಟ್ಟಿನ ಲಾಡು. ನಾನಿಲ್ಲಿ ತೆಗೆದುಕೊಂಡಂಥ ಗೋಧಿ ಹಿಟ್ಟು ಹಾಗೆ ಸಕ್ಕರೆಗೆ 8 ರಿಂದ 10 ಲಾಡಾಗಿದೆ ಅಷ್ಟೇ. ಇಷ್ಟೇನೆ ಸ್ನೇಹಿತರೆ ಇವತ್ತಿನ ರೆಸಿಪಿ, ನೋಡ್ತಾ ಇರಬಹುದು ಗೋಧಿ ಹಿಟ್ಟಿನ ಲಾಡು ಕೂಡ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ಇಷ್ಟೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ, ಅಲ್ಲಿವರೆಗೂ ನಿಮಗೆ ಧನ್ಯವಾದ.